ಸಮಾಜದಲ್ಲಿ ಯಾರಿಗೂ ಬೇಡವಾಗಿ ಅನಾಥವಾಗಿರುವ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಆಶ್ರಯ ಕಲ್ಪಿಸುವ ದೃಷ್ಟಿಯಿಂದ ಪಾಣೆಮಂಗಳೂರಿನ ಮಹಿಳೆಯೊಬ್ಬರು ಉಚಿತವಾಗಿ ಆಶ್ರಮ ನಿರ್ಮಾಣಕ್ಕೆ ಮುಂದಾಗಿದ್ದು ನರಿಕಂಬು ರಸ್ತೆಯ ಮಗಿರ್ನಾಡಿನಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ಆಶ್ರಮಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಪಾಣೆಮಂಗಳೂರಿನ ಕುಮುದಾ ಜೇಕುಡುವ ಅವರೇ ಆಶ್ರಮ ನಿರ್ಮಾಣಕ್ಕೆ ಮುಂದಾಗಿರುವ ಮಹಿಳೆ. ಸುಮಾರು 10 ವರ್ಷಗಳ ಹಿಂದೆಯೇ ಆಶ್ರಮ ನಿರ್ಮಾಣ ಮಾಡಬೇಕು ಎಂಬ ಇಚ್ಛೆಯೊಂದಿಗೆ 2011ರಲ್ಲಿ ಜೆಕೆ ಸೇವಾ ಟ್ರಸ್ಟ್ ಆರಂಭಿಸಿದರು. ಆದರೆ ಹಲವು ಕಾರಣಕ್ಕೆ ಆಶ್ರಮ ನಿರ್ಮಾಣ ಸಾಧ್ಯ ಆಗಿರಲಿಲ್ಲ. ಪ್ರಸ್ತುತ ಆರಂಭಿಸುವ ಆಶ್ರಮದಲ್ಲಿ ಗರಿಷ್ಠ ಅಂದರೆ 100 ಮಂದಿಗೆ ಅವಕಾಶ ನೀಡುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಇದೀಗ ಮಗಿರ್ನಾಡಿನಲ್ಲಿ ತಮ್ಮ 53 ಸೆಂಟ್ಸ್ ಜಮೀನಿನಲ್ಲಿ ಆಶ್ರಮಕ್ಕಾಗಿ ಸುಸಜ್ಜಿತ ವಸತಿ ವ್ಯವಸ್ಥೆ, ಶೌಚಾಲಯ, ನೀರು, ವಿದ್ಯುತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು ಜೂನ್ ತಿಂಗಳಲ್ಲಿ ಆಶ್ರಮ ಆರಂಭಿಸುವ ಕುರಿತು ಸಿದ್ಧತೆ ನಡೆಸಿದ್ದಾರೆ. ಆ ಜಮೀನಿನಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡವೊಂದನ್ನು ಆಶ್ರಮಕ್ಕೆ ಹೊಂದಿಕೊಳ್ಳುವ ರೀತಿ ನವೀಕರಣಗೊಳಿಸಿದ್ದಾರೆ. ಕುಮುದಾ ಜೇಕುಡುವ ಅವರು ಪಾಣೆಮಂಗಳೂರಿನ ಕೇಂದ್ರ ಭಾಗದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಹೊಂದಿದ್ದು ಅದರ ಬಾಡಿಗೆ ಮೊತ್ತದಿಂದಲೇ ಆಶ್ರಮ ನಡೆಸುವುದಾಗಿ ತಿಳಿಸಿದ್ದಾರೆ. ಆದರೆ ಕುಮುದಾ ಜೇಕುಡುವ ಅವರ ಇಬ್ಬರು ಮಕ್ಕಳು ಹೊರಗಿದ್ದು ಪ್ರಸ್ತುತ ಅವರ ಮನೆಯಲ್ಲಿ ಒಬ್ಬರೇ ವಾಸಿಸುತ್ತಿದ್ದಾರೆ. ಮುಂದೆ ಆಶ್ರಮ ಆರಂಭವಾದ ಬಳಿಕ ಅವರು ಕೂಡ ಅದೇ ಆಶ್ರಮದಲ್ಲಿ ಉಳಿದುಕೊಳ್ಳುವ ಹಾಗೆ ಪ್ರತ್ಯೇಕ ಕೊಠಡಿಯೊಂದನ್ನು ನಿರ್ಮಿಸಿದ್ದಾರೆ. ಜಮೀನಿನಲ್ಲಿ ಒಂದಷ್ಟು ತೆಂಗಿನ ಮರಗಳಿದ್ದು ಅದರ ಆದಾಯವನ್ನು ಆಶ್ರಮಕ್ಕೆ ಬಳಕೆ ಮಾಡುತ್ತೇನೆ. ಉಳಿದಂತೆ ಆಶ್ರಮವಾಸಿಗಳಿಗೆ ಪ್ರಾರಂಭದಲ್ಲಿ ಅಡುಗೆಗೆ ವ್ಯವಸ್ಥೆ ಮಾಡಿ ಮುಂದೆ ಅವರೇ ಅಡುಗೆ ತಯಾರಿ ಮಾಡುವ ಆಲೋಚನೆಯನ್ನು ಹೊಂದಿದ್ದಾರೆ. ಹೆಣ್ಣು ಮಕ್ಕಳಿಗಿಂತ ಹಿರಿಯ ಮಹಿಳೆಯರು ಆಶ್ರಮದಲ್ಲಿ ಆಶ್ರಯ ನೀಡುವ ಯೋಜನೆಯನ್ನು ಹೊಂದಿದ್ದು ಆರೋಗ್ಯವಂತರಾಗಿರುವವರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ ಎನ್ನುತ್ತಾರೆ. ನಮ್ಮದೊಂದು ಜಾಗ ನಮಗೆ 26 ವರ್ಷದ ನಂತರ ಒಂದು ಕೋರ್ಟ್ನಲ್ಲಿ ಓಪನ್ ಸೇಲಲ್ಲಿ ತೆಗೆದುಕೊಂಡ ಜಾಗ ಒಂದು ನಮಗೆ ಸಿಕ್ಕಿತು. ಮೊನ್ನೆ ಆಗಸ್ಟ್ನಲ್ಲಿ ಅದು ನಮ್ಮ ಕೈ ಸೇರಿತು. ನನಗೊಂದು ಯಾರಿಗಾದರೂ ಒಳ್ಳೇದು ಮಾಡುವ ಹೇಳಿದೊಂದು ಭಾವನೆ ಬಂತು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಅನಾಥಾಶ್ರಮ ಒಂದು ಮಾಡಬೇಕು ಅಂತ. ಅನಾಥಾಶ್ರಮ ಮಾಡಬೇಕಿಲ್ಲಿ ಮೊದಲಿಂದಲೂ ಆಸೆ ಇತ್ತು. ಆದರೆ ಅದಕ್ಕೆ ಟ್ರಸ್ಟ್ ಮಾಡಿದ್ದೇವೆ, ಜೆಕೆ ಸೇವಾ ಟ್ರಸ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ. ಅಂದರೆ 11ನೇ ಇಸ್ವಿ ಅದು. ಆಮೇಲೆ ಪುನಃ ಅದು ಅಂಡರ್ ಲಿಟಿಗೇಷನ್ ಆದ್ದರಿಂದ